ಸರ್ಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನ ಮಾಡಿರುವುದು ರೈತರು ಬೆಳೆದ ಉತ್ಪನ್ನಗಳ ಮಾರಾಟಕ್ಕೆ. ಆದರೆ ವಿಜಯಪುರ ಎಪಿಎಂಸಿಯಲ್ಲಿ ಕಾನೂನು ನಿಯಮಗಳೇ ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಯಾಕಂದ್ರೆ ಕೃಷಿ ಉತ್ಪನ್ನಗಳು ಮಾರಾಟ ಆಗಬೇಕಾದ ಜಾಗದಲ್ಲಿ ಅಕ್ರಮವಾಗಿ ಕಬ್ಬಿಣ ಸಿಮೆಂಟ್ ಅನ್ನ ಕಾನೂನು ಬಾಹಿರವಾಗಿ ವ್ಯಾಪಾರ ಮಾಡಲಾಗುತ್ತಿದೆ. ವಿಜಯಪುರ ಜಿಲ್ಲೆಯ ಎಪಿಎಂಸಿ ಮಳಿಗೆಗಳಲ್ಲಿ ಭಾರೀ ಗೋಲ್ಮಾಲ್ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ಕೃಷಿ ಉತ್ಪನ್ನ ಮಾರಾಟ ಮಾಡಬೇಕಾದ ಜಾಗದಲ್ಲಿ ಅಕ್ರಮವಾಗಿ ಕಬ್ಬಿಣ ಸಿಮೆಂಟ್ ಸೇರಿದಂತೆ ಕಾನೂನು ಬಾಹಿರವಾಗಿ ಕೃಷಿಯೇತರ ವ್ಯಾಪಾರ ನಡೆಯುತ್ತಿದೆ. ದೇಶದ ಬೆನ್ನೆಲುಬಾದ ರೈತರಿಗೆ ಅನುಕೂಲವಾಗಲಿ ಅಂತ ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ಓಪನ್ ಮಾಡಿದೆ. ಆದರೆ ವಿಜಯಪುರ ನಗರದಲ್ಲಿರುವ ಬೃಹತ್ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೃಷಿಯೇತರ ಉತ್ಪನ್ನ ವ್ಯಾಪಾರಿಗಳ ಅಟ್ಟಹಾಸ ಜೋರಾಗಿದೆ. ಎಪಿಎಂಸಿ ಆವರಣದಲ್ಲಿ ಕೃಷಿ ಉತ್ಪನ್ನಗಳನ್ನು ಮಾತ್ರ ಮಾರಾಟ ಮಾಡಬೇಕು ಅಂತ ಕಾನೂನಿದೆ. ಆದರೆ ಇಲ್ಲಿ ಅದೆಲ್ಲವನ್ನ ಗಾಳಿಗೆ ತೂರಿ 40ಕ್ಕೂ ಅಧಿಕ ಉದ್ದಿಮೆದಾರರು ಅಕ್ರಮವಾಗಿ ಕೃಷಿಯೇತರ ಸಿಮೆಂಟ್, ಸ್ಟೀಲ್, ಕೂಲ್ ಡ್ರಿಂಕ್ಸ್, ಗ್ಲಾಸ್ ಮೇಕಿಂಗ್ನಂತಹ ಕೃಷಿಯೇತರ ವ್ಯಾಪಾರಗಳನ್ನು ನಡೆಸುತ್ತಿದ್ದಾರೆ. ಇನ್ನು ಕೆಲವರು ಎಪಿಎಂಸಿ ಆವರಣದಲ್ಲೇ ಟ್ರಾನ್ಸ್ಪೋರ್ಟ್ ಕಚೇರಿಗಳನ್ನು ತೆರೆದು ಬಿಂದಾಸಾಗಿ ಕಮಾಯಿ ಗಳಿಸುತ್ತಿದ್ದಾರೆ. ಅಂಗಡಿಗಳನ್ನು ಖಾಲಿ ಮಾಡುವಂತೆ 2 ಬಾರಿ ನೋಟಿಸ್ ನೀಡಿದ್ರು. ವಂಚಕರು ಕ್ಯಾರೆ ಅಂತಿಲ್ವಂತೆ. ನಾವು ಇವ್ರನ್ನ ತೆರವುಗೊಳಿಸಬೇಕಂತ ಹೇಳಿ ನಮ್ಮ ಕಮಿಟಿ ಎಲ್ಲರೂ ಕೂಡಿ ಅದನ್ನು ನಿರ್ಧಾರ ಮಾಡಿದೆವು. ನಿರ್ಧಾರ ಮಾಡಿ ಆನಂತರ ನಾವು ನಮ್ಮ ಕಾರ್ಯದರ್ಶಿಯವರಿಗೆ ತಿಳಿಸಿದ್ದೆವು. ಅವ್ರು ಎಲ್ಲರಿಗೂ ನೋಟಿಸ್ ಮುಖಾಂತರ ಕೊಟ್ಟರು. ನೋಟಿಸ್ ಕೊಟ್ಟ ಕೂಡಲೇ ಅವರೆಲ್ಲರೂ ಕೂಡಿ ವರ್ತಕರು ಎಲ್ಲರೂ ಬಂದು ನಮ್ಮಲ್ಲಿ ಒಂದು ಮೀಟಿಂಗ್ ತೊಗೊಂಡು ಮೀಟಿಂಗ್ನಾಗ ನಾವು ಅವ್ರು ಅಂದರು ಇಲ್ಲ ನಮಗೊಂದು ಸ್ವಲ್ಪ ಕಾಲಾವಕಾಶ ಕೊಡ್ರಿ ಅಂತ ಕೇಳಿದರು. ಈ ಮತ್ತು ನಾವು ಸಹಿತ ಈಗ ಅವ್ರ ಕಾಲಾವಕಾಶ ಮುಗಿದ ನಂತರ ಈಗ ನಾವು ನೋಟಿಸ್ ಕೊಟ್ಟಿದ್ದೆವು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 112 ಲೀಸ್ ಪಡೆದ ಮಳಿಗೆಗಳಿವೆ. ಆದರೆ ಎಪಿಎಂಸಿಯಿಂದ ಲೀಸ್ ಪಡೆದ 40ಕ್ಕೂ ಅಧಿಕ ಮೂಲ ಲೀಸ್ದಾರರು ಅಕ್ರಮವಾಗಿ ತಮ್ಮ ಅಂಗಡಿಗಳನ್ನು ಬೇರೆಯವರಿಗೆ ಬಾಡಿಗೆ ನೀಡಿ ಹಣ ಗಳಿಸುತ್ತಿದ್ದಾರೆ. ಇನ್ನು ಎಪಿಎಂಸಿಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಡಾಂಬರೀಕರಣ ಮಾಡಲಾಗಿದೆ. ಆದರೆ ಅಕ್ರಮವಾಗಿ ಎಪಿಎಂಸಿಯಲ್ಲಿರುವ 10ಕ್ಕೂ ಅಧಿಕ ಕಬ್ಬಿಣ ಸಿಮೆಂಟ್ ಅಂಗಡಿಗಳಿಗೆ ಬರುವ ಭಾರಿ ತೂಕದ ವಾಹನಗಳಿಂದ ರಸ್ತೆಗಳು ಹಾಳಾಗಿ ಎಪಿಎಂಸಿ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಿದೆ. ಈ ಅಕ್ರಮ ತಪ್ಪಿಸಲು ಒಳಬರುವ ಹೊರಗಿನ ವಾಹನಗಳಿಗೆ ಟೋಲ್ ಹಾಕ್ತೀವಿ ಅಂತಿದ್ದಾರೆ ಎಪಿಎಂಸಿ ಕಾರ್ಯದರ್ಶಿ. ಸಾಕಷ್ಟು ದುಡ್ಡಿಂದ ನಾವು ರೋಡುಗಳು ಎಲ್ಲ ಫೆಸಿಲಿಟಿ ಇಲ್ಲಿ ಕೊಟ್ಟಿರ್ತೀವಿ. ಯಾವ್ಯಾವುದೋ ವೆಹಿಕಲ್ಗಳು ಬಂದು ನಮ್ಮ ರೋಡು ನಮ್ಮ ಮೂಲಭೂತ ಸೌಕರ್ಯಗಳು ಹಾಳು ಮಾಡ್ತಾ ಇದೆ ಅಂತ ಒಂದು ಚರ್ಚೆ ನಡೆಸಿ ಇದಕ್ಕೊಂದು ಎಂಟ್ರಿ ಫೀ ಪ್ರವೇಶ ಶುಲ್ಕ ಹಾಕಬೇಕು ಅಂತ ಇತ್ತೀಚೆಗೆ ತಾನೇ ನಮ್ಮ ಮಾರುಕಟ್ಟೆ ಸಮಿತಿ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಅದೇನೇ ಇರಲಿ, ಆದರೆ ಅಕ್ರಮವಾಗಿ ವ್ಯಾಪಾರದಲ್ಲಿ ತೊಡಗಿರುವವರನ್ನ ಕುತ್ತಿಗೆ ಹಿಡಿದು ಆಚೆ ಹಾಕೋದನ್ನು ಬಿಟ್ಟು ಟೋಲ್ ವಸೂಲಿ ಮಾಡ್ತೀವಿ ಅಂತಿರೋ ಎಪಿಎಂಸಿ ಅಧಿಕಾರಿಗಳಿಗೆ ಅದ್ಯಾವಾಗ ಬುದ್ಧಿ ಬರುತ್ತೋ? ಕ್ಯಾಮರಾಮ್ಯಾನ್ ಸುರೇಶ್ ಚಿನಗುಂಡ್ ಜೊತೆ ಶರಣಮಸಳಿ, ಟಿವಿ 5, ವಿಜಯಪುರ.